ಮಾಧುಸ್ವಾಮಿ ಆಡಿಯೋ ಲೀಕ್ ನಿಂದ ಬಿಕ್ಕಟ್ಟು. ಮಾಧುಸ್ವಾಮಿ ಅವರಿಂದಲೇ ಸ್ಪಷ್ಟನೆಗೆ ಕೆಲ ಸಚಿವರು ಒತ್ತಡವನ್ನು ಹಾಕ್ತಿದ್ದಾರೆ. ಮೂಲ ಬಿಜೆಪಿಗರು ಹಾಗೂ ವಲಸಿಗರ ನಡುವೆ ಈಗ ವಾಯುಮನಸ್ಸು ಶುರುವಾಗಿದೆ. ಆಡಿಯೋದಲ್ಲಿ ಸಹಕಾರ ಇಲಾಖೆ ಮೇಲೆ ಆರೋಪವನ್ನ ಮಾಡಲಾಗಿದೆ. ಸಹಕಾರ ಇಲಾಖೆ ಅಧಿಕಾರಿಗಳ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಈಗ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಸಭೆಯನ್ನ ಕರೆದಿದ್ದಾರೆ. ಆಡಿಯೋ ಲೀಕ್ ಬಗ್ಗೆ ಅಧಿಕಾರಿಗಳೊಂದಿಗೆ ಸಚಿವರು ಸಭೆಯನ್ನ ನಡೆಸಲಿದ್ದಾರೆ. ಕೆಲವೊಂದಷ್ಟು ಮಾಹಿತಿಗಳನ್ನ ಇಲ್ಲಿ ಕಲೆ ಹಾಕುವಂತಹ ಸಾಧ್ಯತೆ ಇದೆ. ಈಗ ಮಾಧುಸ್ವಾಮಿ ಅವರು ಮಾತನಾಡಿರುವಂತಹ ಆಡಿಯೋ ಇದೀಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಮಾಧುಸ್ವಾಮಿ ಆಡಿಯೋ ಲೀಕ್ ನಿಂದ ಒಂದ್ ರೀತಿಯಾಗಿ ಬಿಕ್ಕಟ್ಟು ಶುರುವಾಗಿದೆ. ಮಾಧುಸ್ವಾಮಿ ಅವರಿಂದಲೇ ಸ್ಪಷ್ಟನೆಗೆ ಕೆಲ ಸಚಿವರು ಒತ್ತಡವನ್ನ ಹೇರ್ತಿದ್ದಾರೆ. ಮೂಲ ಬಿಜೆಪಿಗರು ಹಾಗೂ ವಲಸಿಗರ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಮನಸ್ಸು ಶುರುವಾಗಿದೆ. ಆಡಿಯೋದಲ್ಲಿ ಸಹಕಾರ ಇಲಾಖೆ ಮೇಲೆ ಒಂದ್ ಕಡೆ ಆರೋಪವನ್ನ ಮಾಡಲಾಗಿದ್ರೆ, ಸಹಕಾರ ಇಲಾಖೆ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಸಚಿವ ಎಸ್ ಟಿ ಸೋಮಶೇಖರ್. ಆಡಿಯೋ ಲೀಕ್ ಬಗ್ಗೆ ಅಧಿಕಾರಿಗಳೊಂದಿಗೆ ಸಚಿವರು ಸಭೆಯನ್ನ ನಡೆಸಿದ್ದು ಈಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಒಂದು ಪರ್ಟಿಕ್ಯುಲರ್ ಡಿಸಿಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾಧುಸ್ವಾಮಿಯವರು ಏನ್ ಹೇಳಿದ್ದಾರೆ ಅದನ್ನ ಅವರು ಪಾಲನೆ ಮಾಡ್ತಿದ್ದಾರಾ ಇಲ್ವಾ ಅಂತಕ್ಕಂಥದ್ದನ್ನ ಕೂಡ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದೇವೆ. ನಾಳೆ ಅಥವಾ ನಾಳಿದ್ದು ಅವ್ರ ಮಾಹಿತಿಯನ್ನ ನಮಗ್ ಕೊಡ್ತಾರೆ. ತುಮಕೂರು ಡಿಸಿಸಿ ಬ್ಯಾಂಕ್ ಬಗ್ಗೆ ಒಂದು ಮಾಹಿತಿಯನ್ನ ಅವರು ನನಗೆ ಕೊಟ್ಟಿದ್ದಾರೆ. ನಮ್ಮ ಅಡಿಷನಲ್ ರಿಜಿಸ್ಟ್ರಾರ್ ಯಾರು ಡಿಸಿಸಿ ಬ್ಯಾಂಕ್ಗಳು ಇನ್ಚಾರ್ಜ್ ಇದ್ದಾರೆ ಅವರಿಗೆ ಹೇಳಿದ್ದೀನಿ. ಅವರು ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ, ನಾಳೆ ನಾಳಿದ್ದು ಒಂದು ರಿಪೋರ್ಟ್ ಕೊಡ್ತಾರೆ ಏನ್ ಫ್ಯಾಕ್ಷನ್ ಇದೆ ಅಂತ. ನಾಟ್ ಓನ್ಲಿ ತುಮಕೂರು, ಕೋಲಾರನ್ನು ಕೂಡ ಅದೇ ತರ ಹೇಳಿದ್ದಾರೆ. 21 ಡಿಸಿಸಿ ಬ್ಯಾಂಕ್ಗಳಿಗೂ ಕೂಡ ನಾವು ಮುಖ್ಯಮಂತ್ರಿಗಳು ಏನು ಆದೇಶ ಮಾಡಿದ್ದಾರೆ ಅದನ್ನ ಪಾಲನೆ ಮಾಡತಕ್ಕಂಥದ್ದಕ್ಕೆ ನಾನೇ ಖುದ್ದಾಗಿ ಡಿಸಿಸಿ ಬ್ಯಾಂಕ್ಗಳಿಗೆ ವಿಸಿಟ್ ಮಾಡತಕ್ಕಂಥದ್ದು ಮಾಡ್ತೇವೆ. ಮಾಧುಸ್ವಾಮಿಯವರು ಒಂದು ಪರ್ಟಿಕ್ಯುಲರ್ ಡಿಸಿಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾಧುಸ್ವಾಮಿಯವರು ಏನ್ ಹೇಳಿದ್ದಾರೆ ಅದನ್ನ ಅವರು ರಾಜೀನಾಮೆಗೆ ಮುಂದಾಗಿದ್ದ ಮಾಧುಸ್ವಾಮಿ ಆಡಿಯೋ ನಂದೇ ಅಂತ ಒಪ್ಕೊಂಡಿದ್ದಾರೆ ಮಾಧುಸ್ವಾಮಿ. ಅದು ಹಳೆಯ ವಿಡಿಯೋ, ಈಗ ಲೀಕ್ ಮಾಡಿದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೋಮಶೇಖರ್ಗೆ ಕಮಿಷನ್ ಬಗ್ಗೆ ತಿಳಿಸಿದ್ದೆ, ಆದ್ರೆ ಸೋಮಶೇಖರ್ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಈಗ ನನ್ನ ಬಗ್ಗೆ ಸೋಮಶೇಖರ್ ಮುನಿರತ್ನ ಮಾತನಾಡ್ತಾರೆ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ನೀವು ಏನ್ ಹೇಳ್ತೀರಾ ಹಾಗೆ ಮಾಡ್ತೀನಿ ಅಂತ ಮಾಧುಸ್ವಾಮಿ ಇದೀಗ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ನೇರವಾಗಿ ಮಾಧುಸ್ವಾಮಿ ಅವರು ಹೇಳ್ತಿದ್ದಾರೆ. ಈಗ ಮಾಧುಸ್ವಾಮಿ ರಾಜೀನಾಮೆ ಮಾತಿನಿಂದ ಈಗ ಒಂದ್ ಕಡೆ ಸಿಎಂ ಬೆಚ್ಚಿ ಬಿದ್ದಿದ್ದಾರೆ, ಟೆನ್ಷನ್ ಕ್ರಿಯೇಟ್ ಆಗಿದೆ. ಮಾಧುಸ್ವಾಮಿ ಅವರೇ ರಾಜೀನಾಮೆ ಬಗ್ಗೆ ಮಾತನಾಡಬೇಡಿ, ಡಿಸಿಸಿ ಬ್ಯಾಂಕ್ ಕಮಿಷನ್ ವ್ಯವಹಾರ ತನಿಖೆಗೆ ಸೂಚಿಸುತ್ತೇನೆ. ಮಾಧುಸ್ವಾಮಿ ಮನವೊಲಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಈಗ ಖುದ್ದಾಗಿ ಮಾಧುಸ್ವಾಮಿ ಅವರೇ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈಗ ಒಂದ್ ಕಡೆ ಸಿಎಂಗೆ ಟೆನ್ಷನ್ ಶುರುವಾಗಿದೆ. ಈಗ ಸರ್ಕಾರವನ್ನ ಉಳಿಸ್ಕೊಳ್ಬೇಕು ಅಥವಾ ಸರ್ಕಾರವನ್ನ ನಡೆಸಬೇಕು ಅಂತ ಅಂದ್ರೆ ಎಲ್ಲಾ ಕಡೆಯಿಂದನೂ ಅಳೆದು ತೂಗಿ ಬ್ಯಾಲೆನ್ಸ್ ಮಾಡ್ಬೇಕು. ಬಟ್ ಇವಾಗ ಏಕಾಏಕಿ ಇವರು ರಾಜೀನಾಮೆಯನ್ನ ಕೊಡ್ತೀನಿ ಅಂತಂದ್ರೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ರಾಜೀನಾಮೆಗೆ ಮುಂದಾಗಿದ್ದಾರೆ ಮಾಧುಸ್ವಾಮಿ. ಆಡಿಯೋ ಒಂದ್ ಕಡೆ ನಂದೇ ಅಂತ ಒಪ್ಕೊಂಡಿದ್ದಾರೆ, ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ, ಬಟ್ ಅದು ಹಳೆಯ ವಿಡಿಯೋ ಅಂತ ಹೇಳಿದ್ದಾರೆ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಿದಾನಂದ್ ಪಟೇಲ್, ಈಗ ಮಾಧುಸ್ವಾಮಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಬಟ್ ಈಗ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದಾರಲ್ಲ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ, ಕನ್ವಿನ್ಸ್ ಆಗಿದಾರ? ಏನ್ ಚರ್ಚೆಗಳು ನಡೀತಾ ಇದೆ ಈಗ? ಚೈತ್ರ, ಮಾತರ ಬೆಳವಣಿಗೆ ಹೊಂದಿರುವ ಹಿನ್ನೆಲೆಯಲ್ಲಿ ಕಾನೂನು ಸಚಿವ ಜೆ ಸಿ ಮಾಧುಸ್ವಾಮಿ ಅವರು ಮುಖ್ಯಮಂತ್ರಿ ಅವರನ್ನ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ನೇರವಾಗಿ ತಾವು ಮಾತನಾಡಿರ್ತಕ್ಕಂಥ ಆಡಿಯೋ ಲೀಕ್ ಆಗಿರೋ ವಿಚಾರ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಚಿವರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಮತ್ತು ಮುನಿರತ್ನ ಅವರು ನಿನ್ನೆ ಮಾಧುಸ್ವಾಮಿಯವರ ರಾಜೀನಾಮೆ ಕೇಳಿರುವಂಥದ್ದು ಮತ್ತು ಮಾಧುಸ್ವಾಮಿ ವಿರುದ್ಧ ಹರಿಯಾ ಇದ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಬೇರೆಯವರಿಗೆ ಅನುಕೂಲ ಆಗುತ್ತೆ ನಿಮಗೆ ಅನುಕೂಲ ಆಗುತ್ತೆ ಅಂತೇಳಿ ರಾಜೀನಾಮೆ ಕೊಡ್ತೀನಿ, ನೀವು ಯಾವಾಗ ಕೇಳಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ, ನಾನು ಕುರ್ಚಿಗೆ ಅಂಟಿಕೊಂಡಿಲ್ಲ, ಸಚಿವ ಸ್ಥಾನಕ್ಕೆ ಅಂಟಿಕೊಂಡಿಲ್ಲ ಅಂತೇಳಿ ನೇರವಾಗಿ ಮುಖ್ಯಮಂತ್ರಿ ಮುಖ ಕೊಡದಂಗೆ ದೂರವಾಣಿ ಸಂಭಾಷಣೆಯಲ್ಲಿ ಹೇಳಿರುವಂಥದ್ದು.
ಪ್ರಮುಖವಾಗಿ ಆಡಿಯೋ ಲೀಕ್ ಆದ ಬಳಿಕ ವಲಸಿಗ ಸಚಿವರುಗಳು ಎಲ್ಲೊಂದು ಕಡೆ ಮಾಧುಸ್ವಾಮಿ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಮತ್ತು ಮಾಧುಸ್ವಾಮಿಯವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿರುವಂತದ್ದು ಇಲ್ಲೊಂದು ಕಡೆ ಮಾಧುಸ್ವಾಮಿಯವರು ಕೂಡ ನೋವಾಗಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಆಡಿಯೋ ಸಂಬಂಧಪಟ್ಟಕ್ಕೆ ನಾನು ಮಾತನಾಡಿರೋದು ನಿಜ ಮತ್ತು ಆ ವ್ಯಕ್ತಿ ಜೊತೆ ಮಾತನಾಡಿದ್ದು ಸತ್ಯ ಮತ್ತು ಅಲ್ಲೆಲ್ಲ ಮಾತಾಡಿರೋದೆಲ್ಲ ನಂದೇ ಮಾತು. ಆದರೆ ಆ ಆಡಿಯೋವನ್ನ ರೆಕಾರ್ಡ್ ಮಾಡಿ ಅದನ್ನ ಲೀಕ್ ಮಾಡಿರುವಂತದ್ದು ಅಪರಾಧ ಮತ್ತು ಅದು ತಪ್ಪು. ನಾನು ಈ ರೀತಿ ಕೆಲಸಕ್ಕೆ ಮುಂದಾಗ್ತಾರಂತ ನಂಬಿರಲಿಲ್ಲ. ನಾನು ವಿಶ್ವಾಸದಿಂದ ಅವರು ಕರೆ ಮಾಡಿದಂಥವರಿಗೆ ಸತ್ಯವನ್ನು ಮಾತನಾಡದೆ ಅನ್ನೋ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿಗೆ ಹೇಳಿರುವಂತದ್ದು. ಜೊತೆಗೆ ಸಹಕಾರ ಇಲಾಖೆಯ ಅಂಡರ್ ನಲ್ಲಿ ಬರ್ತಕ್ಕಂತಹ ಡಿಸಿಸಿ ಬ್ಯಾಂಕ್ ಗಳಿರ್ಬೋದು, ಯುಎಸ್ಎಸ್ಎನ್ ಬ್ಯಾಂಕ್ ಗಳಲ್ಲಿ ಆಗ್ತಕ್ಕಂತಹ ಅವ್ಯವಹಾರಗಳು, ಕಮಿಷನ್ ಮಾಫಿಯ, ಕಮಿಷನ್ ವ್ಯವಹಾರ ಸಂಬಂಧಪಟ್ಟಂತೆ ಮೂರು ಬಾರಿ ನಾನು ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರಿಗೆ ಖುದ್ದು ಗಮನಕ್ಕೆ ತಂದೆ. ಆದರೆ ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ, ಯಾವುದೇ ರೀತಿ ತನಿಖೆಯನ್ನು ಮಾಡಿಲ್ಲ. ಜೊತೆಗೆ ನಾನೇ ಕೂಡ ಪರೋಕ್ಷವಾಗಿ ನಂದು ರಿನಿವಲ್ ಮಾಡುವಂತ ಸಂದರ್ಭದಲ್ಲಿ ಕಮಿಷನ್ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು, ಆ ರೈತ ಕೇಳಿದ್ದು ಸರಿಯಾಗಿರುವಂತದ್ದು ಮತ್ತು ಆತ ಅದನ್ನ ರೆಕಾರ್ಡ್ ಮಾಡಿ ಆಡಿಯೋನ ಲೀಕ್ ಮಾಡಿದ ಅದು ಅಪರಾಧ. ನಾನು ಹೇಳಿರೋದು ನಿಜ, ಆದ್ರೆ ಎಸ್ ಟಿ ಸೋಮಶೇಖರ್ ಅವರು ಕ್ರಮವನ್ನು ಕೂಡ ಕೈಗೊಳ್ಳಿಲ್ಲ. ಇದಕ್ಕೆ ಏನಂತೀರಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಜೊತೆಗೆ ತಾವು ಹೇಳಿದ್ರೆ ತಾವು ಬಯಸಿದ್ರೆ ನಾನು ಕುರ್ಚಿಗೆ ಅಂಟಿಕೊಂಡಿಲ್ಲ, ರಾಜೀನಾಮೆಯನ್ನು ಕೊಡ್ತೀನಿ ಅಂದ ಕೂಡಲೇ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬೆಚ್ಚಿ ಬಿದ್ದಿರುವಂತದ್ದು. ನೀವು ಯಾವುದೇ ಕಾರಣ ಕೂಡ ಅಂತ ಮಾತನಾಡಬಾರದು ಮತ್ತು ಅಂತ ಪರಿಸ್ಥಿತಿ ಕೂಡ ಉದ್ಭವಿಸಲ್ಲ. ನಾನು ಎಸ್ ಟಿ ಸೋಮಶೇಖರ್ ಅವರಿಗೆ ಡಿಸಿಸಿ ಬ್ಯಾಂಕ್ ಅಲ್ಲಿ ನಡೆತಿರ್ತಕ್ಕಂಥ ಕಮಿಷನ್ ವ್ಯವಹಾರ ಸಂಬಂಧಪಟ್ಟ ಹಾಗೆ ನಾನು ತನಿಖೆಗೆ ಸೂಚನೆಯನ್ನು ಕೊಡ್ತೀನಿ ಮತ್ತು ತನಿಖೆಯನ್ನು ಕೂಡ ಮಾಡ್ತಾರೆ. ಅಲ್ಲದೆ ಈ ಸಂಬಂಧಪಟ್ಟ ಹಾಗೆ ನಿಮ್ಮ ವಿರುದ್ಧ ಇನ್ನ ಎಸ್ ಟಿ ಸೋಮಶೇಖರ್ ಇರಬಹುದು ಮತ್ತು ಮುನಿರತ್ನ ಇರಬಹುದು, ವಲಸಿಗ ಸಚಿವರು ಇರಬಹುದು, ಯಾರು ಕೂಡ ನಿಮ್ಮ ಹೇಳಿಕೆಗೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಕೊಡದಂತೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಸಮಜಾಯಿಸಿ ಮತ್ತು ಸಮಾಧಾನ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದೇ ಮಾತನ್ನ ಚಿಕ್ಕನಾಯಕನಹಳ್ಳಿ ಕೂಡ ಹೇಳಿರ್ತಕ್ಕಂಥ ಮಾಧುಸ್ವಾಮಿ ಅವರು. ಇದರಿಂದ ಮುಖ್ಯಮಂತ್ರಿಗಳಿಗೆ ಏನಾದರೂ ಅಗತ್ಯತೆ ಇದ್ರೆ ಬೇರೆಯವರಿಗೆ ಏನಾದ್ರು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನಾನು ರಾಜೀನಾಮೆಗೆ ಸಿದ್ಧ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂತದ್ದು. ಆದ್ರೆ ಇದೇ ಜೆ ಸಿ ಮಾಧುಸ್ವಾಮಿಯವರು ಸ್ವತಃ ಮುಖ್ಯಮಂತ್ರಿಯವರು ಕರೆ ಮಾಡಿ ಕ್ಲಾರಿಫಿಕೇಶನ್ ಕೇಳಿದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವ ಮಾತನ್ನು ಹೇಳಿರುವಂತದ್ದು, ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.